ನಿಮಿಷ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಗ್ತಾ ಇದ್ದೇವೆ. ಸಣ್ಣ ಹುಡುಗ ತಿಳಿತದಿಲ್ಲ ನಿಮ್ಗೆ ಎಲ್ಲರಿಗೂ, ಅಲ್ಲ ತಿಳಿತದಿಲ್ಲ. ಅಲ್ಲಿ ಬೇ ಮಂತ್ರಿ ಒಂದ್ ನಿಮಿಷ ರೀ ಏನು ಅಲ್ಲ ತಡೀರೇ ವೆಂಕಟೇಶ್ ಬರೀ ಮಾತಾಡಿ, ನಿಮಗ್ ತಿಳಿತದಿಲ್ಲ ಯಾರು ಅಲ್ಲಿ ನಿಮ್ನ ಕೇಳ್ತೀನಿ ನಾನು, ನಿಮ್ನ ತಿಳಿದಿಲ್ಲ ನಿಮ್ಗೆ. ಎಲ್ಲಾರ ಎತ್ತು ಮಾತಾಡ್ತೀರಿ, ಯಾರು ನಿಮ್ನ ಕರೆದಾರ, ಯಾರು ನಿಮ್ನ ಕರೆದಾರ, ನಿಮ್ನ ಯಾರು ಕರೆದಾರ, ಏ ಕೊಡ್ರಿ ಏನಾರು ಮಾತಾಡ್ಕೊತೀರಿ ಕೊಡ್ರಿ. ಮಂತ್ರಿಗಳಾದಂತವ್ರು ಏನು ನೀವು ಸಹಿತ ಹಿಂಗದ್ ಮಾತಾಡಿದ್ರೆ, ನೀವು ಖರ್ಗೆ ಮಂತ್ರಿ ಆಗಿರಿ, ಮಂತ್ರಿ ಆದಂತವ್ರೆಲ್ಲ ನೋಡಿ ನೋಡಿ ನಾನು ಹೇಳ್ತೀನಿ, ನನ್ನ ಕೇಳ್ದಾಗ ನೀವು ಮಾತಾಡಬೇಕು, ನೀವೇನ್ ಬೇಕಾದ್ರೆ ಮಾತಾಡಕ್ ನಡೆಯಂಗಿಲ್ಲ. ಮಂತ್ರಿಗಳಾದವ್ರ ಜವಾಬ್ದಾರಿ ಇರ್ತೈತಿ. ಸಿಟಿ ರವಿ ವಿ ಬಿ ವೆಂಕಟೇಶ್, ಯು ಬಿ ವೆಂಕಟೇಶ್, ಸಿಟಿ ರವಿ. ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿ ಪ್ರಶ್ನೆ ಸಂಖ್ಯೆ 11 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಲಿಕ್ಕೆ ಇಚ್ಛಿಸುತ್ತೇವೆ. ಮಾನ್ಯ ಸಭಾಪತಿಗಳೇ, ಉತ್ಸವವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಸಮರ್ಪಕವಾಗಿಲ್ಲ. ಅವರು ಕೇವಲ ರಾಜ್ಯದಲ್ಲಿ 3 ಪ್ರಕರಣಗಳು ಮಾತ್ರ ಅಂತ ಉಲ್ಲೇಖ ಮಾಡಿದ್ದಾರೆ. ಅವರಿಗೆ ಅಧಿಕಾರಿಗಳು ತಪ್ಪು ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಉಲ್ಲೇಖ ಮಾಡಿರೋದ್ರೊಳಗೆ ಬೆಳಗಾಮನ್ ಈಗ ಅವರು ಉಲ್ಲೇಖ ಮಾಡಿರೋದು ಕೇವಲ ಮಂಡ್ಯ ಮೈಸೂರಿನ ಪ್ರಕರಣ, ಬೆಂಗಳೂರು ಗ್ರಾಮಾಂತರದಲ್ಲಿ 2 ಪ್ರಕರಣಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ರು, ಒಟ್ಟು 3 ಪ್ರಕರಣಗಳು ಅಂತ. ಬೆಳಗಾವಿಯಲ್ಲಿ ಪ್ರಕರಣ ನಡೆದಿದೆ, ನಕಲಿ ವೈದ್ಯನ ಬಂಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಕರಣ ನಡೆದಿದೆ, ಬಾಗಲಕೋಟೆ ಮಹಾಲಿಂಗಪುರದಲ್ಲಿ ಪ್ರಕರಣ ನಡೆದಿದೆ, ಒಬ್ಬರು ಪೇಷಂಟು ಸತ್ತೋಗಿದ್ದಾರೆ, ನೀವು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಇದು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ರಾಕೆಟ್ ಆಗಿದೆ. ಇದು ಮನುಕುಲವೇ ತಲೆ ತಗ್ಗಿಸ್ತಕ್ಕಂಥ ಸಂಗತಿ, ಇದು ನಾವೆಲ್ಲರೂ ತಲೆ ತಗ್ಗಿಸುವಂಥ ಸಂಗತಿ. ಇವರು ಉತ್ತರದಲ್ಲಿ ಸಮರ್ಪಕವಾಗಿ ಉತ್ತರ ಇಲ್ಲ ಮಾನ್ಯ ಸಭಾಪತಿಗಳೇ. ಹಾಗಾಗಿ ಇವರಿಗೆ ಸುಮ್ಮನೆ ಒಂದು ಉತ್ತರ ಕೊಡ್ತೀವಿ, ಯಾವುದೋ ಒಂದು ಉತ್ತರ ಕೊಟ್ಟರಾಯ್ತು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟರೆ ಮಾಧ್ಯಮದಲ್ಲಿ ಬಂದಿರುವಂಥ ಮಾಹಿತಿನೂ ಇವ್ರ ಇಲಾಖೆಗೆ ಇಲ್ಲದೆ ಇದ್ರೆ. ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆನಲ್ಲಿ ಮಾಲಿಂಗ್ಪುರ ಬಾಗಲಕೋಟೆ ಜಿಲ್ಲೆ ಮಾಲಿಂಗ್ಪುರದಲ್ಲಿ ಸೋನಾಲಿ ಕದಂ ಅನ್ನೋರು, ಅವರು ತೀವ್ರ ರಕ್ತಸ್ರಾವ ಶ್ರಾವದಿಂದ ಯಾವಾಗ ಭ್ರೂಣ ಹತ್ಯೆ ಮಾಡೋ ಸಂದರ್ಭದಲ್ಲಿ ಆದಂಥ ತೀವ್ರ ರಕ್ತಸ್ರಾವದಿಂದ ಅವರು ನಿಧನ ಆಗ್ತಾರೆ. ಸೋನಾಲಿ ಕದಂ ಇಷ್ಟು ದೊಡ್ಡದಾಗಿ ಪೇಪರಲ್ಲಿ ಬಂದಿದೆ. ಮತ್ತೆ ಯಾರನ್ನ ಬಂಧಿಸಿದಾರಲ್ಲ, ಕವಿತಾ ಬಾಡನ್ನವರ್, ಅವ್ರ ಮೊಬೈಲ್ನಲ್ಲಿ ಸಾಹೇಬ್ರು ಅಂತ ಅವ್ರನ್ನ ಬರ್ಕೊಂಡಿದ್ರಂತೆ. ಆ ಸಾಹೇಬ್ರು ಯಾರು ಅಂದರೆ, ಕೇಸನ್ನೆಲ್ಲ ಮುಚ್ಚಾಕೋದಕ್ಕೆ, ಪ್ರಭಾವ ಬೀರೋದಕ್ಕೆ ಮಧ್ಯವರ್ತಿ ಆಗ್ತಿದ್ದಂತ ಆ ಸಾಹೇಬ ಯಾರು, ಪತ್ತೆ ಹಚ್ಚಿದಾರ ಸಾಹೇಬ್ರನ್ನ? ಇವರು ಉತ್ತರದಲ್ಲಿ ಈ ಬಾಗಲಕೋಟೆ ಬಗ್ಗೆ ಉಲ್ಲೇಖನ ಇಲ್ಲ, ಮಾಲಿಂಗ್ಪುರದ ಬಗ್ಗೆ ಉಲ್ಲೇಖನ ಇಲ್ಲ. ಇನ್ನೊಂದು ಬೆಳಗಾವಿದು, ಬೆಳಗಾವಿ ಜಿಲ್ಲೆಯಲ್ಲೂ ಭ್ರೂಣ ಹತ್ಯಾಕಾಂಡ, ಜಮೀನಲ್ಲಿ ಹೂತಿದ್ದ 3 ಅವಶೇಷಗಳ ಪತ್ತೆ, ನಕಲಿ ವೈದ್ಯ ಸೇರಿ ಇಬ್ಬರು ಆರೋಪಿಗಳ ಬಂಧನ. ಅಬ್ದುಲ್ ಗಫಾರ್ ಲಡಾಖಾನ್ ಚೆನ್ನಮ್ಮನ ಕಿತ್ತೂರಿನಲ್ಲಿ ನಕಲಿ ವೈದ್ಯಕೀಯ ನಡೆಸ್ತಾ ಇದ್ದಂಥ ಒಂದು ಕ್ಲಿನಿಕ್ ಇಟ್ಕೊಂಡು ಅಲ್ಲಿ ಒಂದು ಕೂಸನ್ನ, ಆಗತ್ಯ ಹುಟ್ಟಿದ ಕೂಸನ್ನ 60,000 ರೂಪಾಯಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮತ್ತು ವೈದ್ಯಕೀಯ ಇಲಾಖೆಗೆ ಮಾಹಿತಿ ಸಿಕ್ಕಿ, ಆರೋಗ್ಯ ಇಲಾಖೆಗೆ ಮಾಹಿತಿ ಸಿಕ್ಕಿ ಸಾಕ್ಷಿ ಸಮೇತವಾಗಿ ಬಂಧಿಸ್ತಾರೆ. ಪ್ರಶ್ನಿಸಿದಾಗ ಎಲ್ಲಿಂದ ನಿಮಗೆ ಕೂಸು ಸಿಕ್ತು ಅಂದಾಗ ಈ ವ್ಯಕ್ತಿ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಗೊತ್ತಾಗುತ್ತೆ ಈತ ವೈದ್ಯನೇ ಅಲ್ಲ, ನಕಲಿ ವೈದ್ಯ. ಈ ಎರಡರ ಬಗ್ಗೆನೂ ಇವರು ಉತ್ತರದಲ್ಲಿ ಉಲ್ಲೇಖ ಇಲ್ಲ. ಸರಿ, ಉತ್ತರ ಹೇಳಿ ಸಚಿವರೇ. ಆಮೇಲೆ ಕೇಳಿ ಆಮೇಲೆ ಕೇಳಿ ಕೊಡ್ತೀನಿ ನಿಮಗೂ. ಮಾನ್ಯ ಸಭಾಪತಿಗಳೇ, ನಾವು ಉತ್ತರದಲ್ಲಿ 2023-24 ಸಾಲಿನದ್ದು ಹೇಳಿದ್ದೀವಿ, ಕಳೆದ 1 ವರ್ಷದಿಂದ ಅಂತ ಕೇಳಿದ್ರು. 23-24 ಹೇಳಿದ್ದೀವಿ. ಈ ಪ್ರಕರಣಗಳು 24-25, ಅದರಲ್ಲಿ ಇನ್ನೂ ಒಂದು ಪ್ರಕರಣ ಇದೆ, ಅದು ಪಾಂಡವಪುರದಲ್ಲಾದಂಥ
ನಮ್ಮ ಆವರಣದಲ್ಲೇ ಅಲ್ಲಿ ನಡೆಸ್ತಾ ಇರ್ತ ಕ್ವಾರ್ಟರ್ಸ್ ಅಲ್ಲಿ ನಡೆಸ್ತಾ ಇರ್ತಕ್ಕಂಥ ಭ್ರೂಣ ಹತ್ಯೆ ಪ್ರಕರಣ ನಮ್ಮವರೇ ಹಿಡಿದಿರುವಂಥದ್ದು, ಬೆಳಗಾವಿಯವರು ನಮ್ಮವರೇ ಹಿಡಿದಿರುವಂಥದ್ದು, ಮತ್ತು ಇಲ್ಲೂ ಕೂಡ ಬಾಗಲಕೋಟೆಯಲ್ಲೂ ಕೂಡ ಅದು ಆಕಸ್ಮಿಕವಾಗಿ ಗೊತ್ತಾಗಿ ಆಮೇಲೆ ನಮ್ಮವರೇ ಹಿಡಿದಿರುವಂಥದ್ದು. ಸೊ ಇದು 24-25, ಇದು 23-25. ನಾವೇನು ಉತ್ತರದಲ್ಲಿ ನೀವು ಕಳೆದ ಒಂದು ವರ್ಷ ಅಂತ ಹೇಳಿದ್ರೆ ನಾನು 23-24 ಉತ್ತರ ಕೊಟ್ಟಿದ್ದೀವಿ. ಮುಚ್ಚು ಹಾಕುವಂಥ ಯಾವುದೇ ಸನ್ನಿವೇಶ ಉದ್ಭವ ಆಗೋದಿಲ್ಲ ಅಥವಾ ತಪ್ಪು ಮಾಹಿತಿಯನ್ನು ಕೂಡ ಇಲ್ಲ. ಆದ್ದರಿಂದ ಈ ಪ್ರಕರಣಗಳ ಬಗ್ಗೆ ಮಾನ್ಯ ಸಭಾಪತಿಗಳೇ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇರೋದ್ರಿಂದ ಎಲ್ಲ ಕಡೆ ನಮ್ಮ ರಿವ್ಯೂಗಳಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ PCPNDT ಕಾಯ್ದೆಯನ್ನು ನೀವು ಯಾವ ರೀತಿ ಅನುಷ್ಠಾನ ಮಾಡ್ತಾ ಇದ್ದೀರಾ, ಸ್ಕ್ಯಾನಿಂಗ್ ಸೆಂಟರ್ಸ್ನ ಎಷ್ಟು ನೀವು ಪರಿಶೀಲನೆ ಮಾಡ್ತಾ ಇದ್ದೀರಾ, ಎಲ್ಲವನ್ನು ಕೂಡ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಎಲ್ಲ ಸಕ್ಷಮ ಪ್ರಾಧಿಕಾರಗಳ ರಚನೆ ಮಾಡಿದ್ದೇವೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ರಚನೆ ಮಾಡಿದ್ದೇವೆ. ಕಳೆದ 21 ವರ್ಷದಲ್ಲಿ ಮಾನ್ಯ ಸಭಾಪತಿಗಳೇ ಸುಮಾರು 100 ತಪಾಸಣೆ ಮಾಡಿದ್ದಾರೆ ಸ್ಕ್ಯಾನಿಂಗ್ ಸೆಂಟರ್ಸು, ನಾವು ಕೇವಲ ಈ ವರ್ಷದಲ್ಲೇ 23 ಮಾಡಿದ್ದೇವೆ. ಸೊ ಇನ್ನೂ ಕೂಡ ಜಾಸ್ತಿ ಮಾಡಬೇಕಾಗ್ತದೆ, ಇನ್ನೂ ಹೆಚ್ಚು ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಒಂದು ಅವ್ರು ಹೇಳಿದಾಗೆ, ರವಿಯವರು ಹೇಳಿದಾಗೆ ಸಾಮಾಜಿಕ ಒಂದು ಪಿಡುಗು ಇದು. ಇದರ ಬಗ್ಗೆ ನಾನು ಹೋದ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ. ಅದ ನಂತರ ಕೂಡ ನಮ್ಮ ಇಲಾಖೆಯವರೇ ಈಗ ಹೊರಗೆ ಬರ್ತಾ ಇರೋದು, ಎಲ್ಲಿಂದ ಹೊರಗೆ ಬರ್ತಾ ಇರೋದು, ನಾವು ಹಿಡಿತಾ ಇದ್ದೀವಿ ಹೊರಗೆ ಬರ್ತಾ ಇದೆ, ನಮ್ಮ ಅಧಿಕಾರಿಗಳು ಹೋಗಿ ಪತ್ತೆ ಹಚ್ಚೋರನ್ನ ಹಿಡಿತಾ ಇದ್ದೀವಿ, ಡಿಕಾಯ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ, ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ನಾವು ಹೋಗಿ ಹಿಡಿದಿದ್ದಕ್ಕೇನೆ ಈ ಹೊರಗೆ ಬರ್ತಾ ಇರುವಂಥದ್ದು. ಇದೇನು ಇವತ್ತೇನೆ ಸೃಷ್ಟಿಯಾಗಿರುವಂಥದ್ದೇನಲ್ಲ ಇದು, ನಾವು ಬಂದ್ಮೇಲೆ ಏನು ಹೊಸದಾಗಿ ಪ್ರಾರಂಭ ಆಗ್ತಾ ಇರೋದಂತ ಏನಲ್ಲ ಇದು. ಆದರೆ ನಾವು ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ, ಇನ್ನೂ ಗಂಭೀರವಾಗಿ ತಗೊಳ್ಬೇಕು. ಮೊನ್ನೆನೂ ಕೂಡ ನಾನು ವಿವಿಧ ಮಹಿಳಾ ಸಂಘಟನೆಗಳು ಯಾರ್ಯಾರಿದ್ದಾರೆ ಇದರಲ್ಲಿ ಬಹಳ ಸಕ್ರಿಯವಾಗಿದ್ದು ಅವ್ರನ್ನು ಕೂಡ ಆಹ್ವಾನವನ್ನು ನಾವು ಅವ್ರನ್ನ ಕರೆಸ್ಕೊಂಡಿದ್ದೀವಿ. ಅವರು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅವರು ಕೂಡ ಬಹಳಷ್ಟು ಆಸಕ್ತಿ ಅವರು ಕೂಡ ವಹಿಸ್ಕೊಂಡಿದ್ದಾರೆ. ಇದನ್ನ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅವ್ರು ಹಿಡಿಬೇಕು. ಇದು ಕೇವಲ ನೀವು ಇನ್ಸ್ಪೆಕ್ಷನ್ ಮಾಡಿ ಹಿಡಿತೀವಿ ಅಂತ ಆಗೋದಿಲ್ಲ. ಇದಕ್ಕೆ ಡಿಕಾಯ್ ಆಪರೇಷನ್ಸ್ ಬೇಕು, ಮಾಹಿತಿ ಬೇಕು, ಇಂಟೆಲಿಜೆನ್ಸ್ ಬೇಕು, ತಿಳ್ಕೊಬೇಕು. ಆ ತಿಳ್ಕೊಂಡ ನಂತರ ನಾವು ಕ್ರಮ ತಗೊಳ್ಬೇಕು. ಅದನ್ನ ಮಾಡ್ತಾ ಇದೀವಿ. ನನ್ನ ಸಭಾಪತಿಗಳೇ, ನಮ್ಮ ಉತ್ತರದಲ್ಲಿ ಯಾವುದೇ ರೀತಿಯ ತಪ್ಪು ಕೊಟ್ಟಿಲ್ಲ. ನಾವು ಖಂಡಿತವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ. ಬಹುಶಃ ಎಲ್ಲಾ ಸದಸ್ಯರು ಕೂಡ ಇದ್ರಲ್ಲಿ ಕೈ ಜೋಡಿಸ್ತೇವೆ ಅಂತ ನಾನಂತೂ ಅನ್ಕೊಂಡಿದ್ದೆ. ಸರ್, ಈಗ ಕೊನೆ ಅಂತ ಹೇಳಿದ್ರೆ ಜನ ಬದಲಾವಣೆ, ಸರ್ಕಾರ ಕೊಟ್ಟರೋ ಉತ್ತರ ಸರಿಯಾಗಿದೆ. ಆದರೆ ಈ ಯಾರು ಅಫಿಷಿಯಲ್ಸ್ನ ನೀವು ಇದಕ್ಕೆ ನಿರ್ಗಮನ ಮಾಡಿದ್ದೀರಿ, ಇವ್ರ ಮೇಲೆಲ್ಲ ಕೇಸ್ ಹಾಕಬೇಕು ಅಂತ, ಅಂಥವ್ರು ಸರಿಯಾಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅನ್ನೋದು ರಿಪೋರ್ಟು ಸರ್. ಯಾಕೆಂದರೆ ಎಲೆಕ್ಷನ್ ಟೈಮ್ನಲ್ಲಿ ಮಂಡ್ಯ ಕೇಸ್ ತೊಗೊಳ್ಳಿ, ಅವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಟ್ರಾನ್ಸ್ಫರ್ ಆಗ್ತಾರೆ, ಬೇರೆ ಯಾರೊಬ್ಬನಲ್ಲಿ ಆ ಡ್ಯೂಟಿಗೆ ಅವಾಗ ಹಾಕ್ತೀರಿ. ಆದರೆ ಅವನು ಕಂಪ್ಲೇಂಟೇ ಫೈಲ್ ಮಾಡಲ್ಲ. ಕಾರಣ ಕೇಳಿದ್ರೆ ಈ ಬಿಟ್ಟೋಗಿರೋ ಅಧಿಕಾರಿ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿರಲ್ಲ ಅಥವಾ ಅವನಿಗೇನು ಕೊಡಬೇಕಾದಂಥ ಅಧಿಕಾರ ಕೊಟ್ಟಿರಲ್ಲ. ಹೀಗಾಗಿ ಅವರೆಲ್ಲ ಜಾಮೀನು ಪಡ್ಕೊಂಡು ಹೊರಗಡೆ ಬಂದ್ಬಿಟ್ರು. ಬಂದ ಮೇಲೆ ಏನು ಮಾಡ್ತಾ ಇದ್ದಾರೆ, ತಿರ್ಗಾ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಅಫೆಂಡರ್ಸ್ಗೆ ಏನಾದರೂ ಬಹು ಕ್ರೂರವಾದ ಶಿಕ್ಷೆ ಸರ್. ಯಾಕೆಂದರೆ ಈ ವಿಶ್ವಸಂಸ್ಥೆ ಒಂದು ಇದು ರಿಲೀಸ್ ಮಾಡಿದೆ, ಭಾರತದಲ್ಲಿ 2000-2020 460,000 ಹೆಣ್ಮಕ್ಕಳು ಈ ಭ್ರೂಣಹತ್ಯೆಗೆ ಒಳಗಾಗಿದೆ. ಇದರಲ್ಲಿ 30% ಕರ್ನಾಟಕದಲ್ಲೇ ಇದೆ ಸರ್, ಹೈಯೆಸ್ಟ್ ಸ್ಟೇಟ್ ಅಂತಾನು ಇದೆ 17 ರಾಜ್ಯದಲ್ಲಿ. ದಯವಿಟ್ಟು ತಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇನ್ನು ಸ್ವಲ್ಪ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಇದು ಪೂರ್ತಿ ನಿಲ್ಲಬೇಕು. ನೀವೇನು 100,000 ಕೊಡ್ತೀನಿ ಅಂತ ಹೇಳಿದರೆ ಇದು ಸ್ವಾಗತಾರ್ಹ, ಆದರೆ ಶಿಕ್ಷೆ ಜಾಸ್ತಿ ಮಾಡಬೇಕು. ಅಂಥದ್ದೇನಾದರೂ ಒಂದು ಕಾನೂನು ತಗೊಂಬಂದು ಇದಕ್ಕೆ ಯಾರು ಹೋಗ್ತಾರೋ ಅವನಿಗೆ ಮರಣದಂಡನೆ, ಯಾವ ಥರದ ಶಿಕ್ಷೆ ಅಂತ ತಾವು ತೀರ್ಮಾನ ಮಾಡಿ ಅವ್ರಿಗೆ ಮಟ್ಟ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮಾನ್ಯ ಸಭಾಪತಿಗಳೇ, ಮಾನ್ಯ ವೆಂಕಟೇಶ್ ಅವರು ಕೂಡ ಹೇಳಿರ್ತಕ್ಕಂಥದ್ರಲ್ಲಿ ಖಂಡಿತ ಏನಾಗ್ತದೆ, ನಾವು ಕೇಸ್ಗಳು ಬುಕ್ ಮಾಡ್ತೀವಿ, ನ್ಯಾಯಾಲಯಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕುವಂಥದ್ದು ಕೂಡ ಆಗ್ತಾ ಇರುವಂಥದ್ದು. ಈಗ ನೋಡಿ, ನಮ್ಮ ಏನು ಲೋಕಾಯುಕ್ತಗೆ ನಾವು ಇದು CID ನಾವು ಏನು ವರ್ಗಾವಣೆ ಮಾಡಿದ್ದು, ಬೆಂಗಳೂರಲ್ಲಿ ಆದಂಥ ಒಂದು ಘಟನೆ ಅದು ಬೈಯಪ್ಪನಹಳ್ಳಿಯಲ್ಲಿ, ಅದರಲ್ಲಿ ಸುಮಾರು 4 ಜನರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ತು. ಅದು ಸ್ವಲ್ಪ ಟೆಕ್ನಿಕಲ್ ವಿಷಯಗಳು ಕೂಡ ಅದರಿಂದ ನಮಗೆ ಗೊತ್ತಾಯಿತು. ಏನಂತ ಹೇಳಿದ್ರೆ, ನಮ್ಮ PCPNDT ಆ್ಯಕ್ಟ್ ಅಡಿಯಲ್ಲಿ ಅವ್ರಿಗೆ ನಾವು ಕೇಸ್ ಬುಕ್ ಮಾಡಿದ್ರೆ ಅವಾಗ ಅವ್ರಿಗೆ ಈ ಜಾಮೀನು ಸಿಗೋದು ಕಷ್ಟ ಆಗ್ತದೆ. ಈಗ ಅದು ಕೇಸ್ ಬುಕ್ ಆಗೋದು ಮತ್ತೆ ನಮಗೆ ರೆಫರ್ ಆಗಿದೆ. ನಾವು ಮತ್ತೆ ಈಗ ಏನು ಮೈಸೂರಿನ ಪ್ರಕರಣ ಮತ್ತು ಬೆಂಗಳೂರಿನ ಪ್ರಕರಣ ಮತ್ತೆ ನಾವು ನಮ್ಮ ಸಕ್ಷಮ ಪ್ರಾಧಿಕಾರದ ಮುಖಾಂತರ ಅದನ್ನು JMFC ಕೋರ್ಟಲ್ಲಿ ಮತ್ತೆ ನಾವು PCPNDT ಆ್ಯಕ್ಟ್ ಅಡಿಯಲ್ಲಿ, ಯಾಕಂದರೆ ಪೊಲೀಸ್ ಅವರು IPCL ತೊಗೊಳ್ತಾರೆ ಹೊರತು ಇದರಲ್ಲಿ ತೊಗೊಳಕ್ಕಾಗೋದಿಲ್ಲ.
ಅದಕ್ಕೆ ನಾವು ಇದನ್ನು ಕೂಡ ಈಗ ಕೇಸ್ ಮತ್ತೆ ಬುಕ್ ಮಾಡಿದ್ದೀವಿ. ಜಾಮೀನಿನಿಂದ ಹೊರಗಿದ್ದಾರೆ, ಅದನ್ನು ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇ ಆರ್ಡರನ್ನು ವೆಕೇಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದಾಗೆ ಈ ಕಾನೂನಿನ ಹೋರಾಟ ಏನಿದೆ, ನಾವು ಇಡೀವರೆಗೂ ಭಾಳ ಗಟ್ಟಿಯಾಗಿರ್ತೀವಿ, ಅವ್ರನ್ನ ಹಿಡಿದಾಕ್ಬಿಡ್ತೀವಿ, ಆಮೇಲೆ ಕೋರ್ಟ್ಗಳಲ್ಲಿ ಹೋಗಿ ಯಾವುದಾದ್ರು ಆಧಾರದ ಮೇಲೆ ಸ್ಟೇ ತಂದುಬಿಡ್ತಾರೆ. ಅದಕ್ಕೆ ಕಾನೂನು ಇನ್ನೂ ಹೆಚ್ಚು ಗಟ್ಟಿ ಮಾಡುವಂಥದ್ದಕ್ಕೆ ನಾವೀಗ ಸ್ವಲ್ಪ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿವಸದಲ್ಲಿ ನಾವು ಅದರ ಬಗ್ಗೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಇಲ್ಲ ಮಾನ್ಯ ಉಪಸಭಾಪತಿಗಳೇ, ಇದರಲ್ಲಿ ವೈದ್ಯರು ಎಷ್ಟು ಜನ ಭಾಗಿಯಾಗಿದ್ದಾರೆ, ನಕಲಿ ವೈದ್ಯರು ಎಷ್ಟು ಜನ ಭಾಗಿಯಾಗಿದ್ದಾರೆ ಈ ಥರದ ಕೃತ್ಯಗಳಲ್ಲಿ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಎಷ್ಟು ಆಸ್ಪತ್ರೆಗಳ ಲೈಸೆನ್ಸನ್ನು ಇದುವರೆಗೂ ರದ್ದುಪಡಿಸಿದೆ ಈ ಕಾರಣಕ್ಕೋಸ್ಕರ, ಈ ಥರದ ಭ್ರೂಣ ಹತ್ಯೆ ಕೃತ್ಯದಲ್ಲಿ ತೊಡಗಿದ್ದಂಥ ಆಸ್ಪತ್ರೆಗಳ ಲೈಸೆನ್ಸ್ನ ರದ್ದುಪಡಿಸುವಂಥ ಕೆಲಸ ಎಷ್ಟು ಮಾಡಿದೆ? ಮತ್ತು ಮಾನ್ಯ ಸಚಿವರು ಏನು ಉತ್ತರ ಕೊಡ್ತಾ ಹೇಳಿದ್ರಲ್ಲ, ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಅಡಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಸಕ್ಷಮ ಪ್ರಾಧಿಕಾರ ದೂರು ಕೊಟ್ಟರೆ ಮಾತ್ರ ಕ್ರಮ ಕೈಗೊಳ್ಳಕ್ಕೆ ಬರುತ್ತೆ. ಇಲ್ಲಿ ಸಕ್ಷಮ ಪ್ರಾಧಿಕಾರವೇ ಆರೋಗ್ಯ ಇಲಾಖೆ, ಆರೋಗ್ಯ ಇಲಾಖೆ ದೂರು ಸಲ್ಲಿಸಿದರೆ ಮಾತ್ರ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ. ಯಾಕೆ ಈ ಪ್ರಕರಣದಲ್ಲಿ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯಲ್ಲಿ ಆರಂಭದಲ್ಲೇ ದೂರು ಸಲ್ಲಿಸಲಿಲ್ಲ? ದೂರು ಸಲ್ಲಿಸಿದ್ರೆ ಅವ್ರಿಗೆ ಜಾಮೀನು ಸಿಗ್ತಿರ್ಲಿಲ್ಲ. ಅವ್ರು ಜಾಮೀನು ಪಡೆದು ಬಂದು ಮತ್ತಿದೇ ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಮಂಡ್ಯದಲ್ಲಿ ವರದಿಯಾಗಿದೆ. ಮಂಡ್ಯದಲ್ಲಿ ನಿಲ್ಲದ ದುಷ್ಕೃತ್ಯ, ಸಿ ಐ ಡಿ ವರದಿ ಸಲ್ಲಿಸಿದರೂ ದಾಖಲಾಗದ ಪ್ರಕರಣ, ಜಾಮೀನು ಪಡೆದವರಿಂದ ಮತ್ತೆ ಭ್ರೂಣ ಹತ್ಯೆ. ಸಚಿವರು ಏನಾಗ್ತದೆ ರವಿ ಅವರೇ, ಇದೆಲ್ಲ ಸುಶಿಕ್ಷಿತ ಜನರೇ ಮಾಡೋದು ಸರ್? ನಂದು ಕ್ವಶನ್, ನಾನು ಇದನ್ನ ಇದ್ರಲ್ಲಿ ನಾನು ಪಾರ್ಟ್ ಆಫ್ ದಿಸ್ ಕ್ವಶನ್ ಕೇಳಿದ್ಮೇಲೆ ಮತ್ತೆ ವಾಪಸ್ ಅಲ್ಲ, ನಾನೇನ್ ಹೇಳ್ತೀನಿ ಅಲ್ಲ ಆಗ್ಲಿ. ಮಾನ್ಯ ಸಭಾಪತಿಗಳೇ, ರವಿ ಅವರು ಹೇಳೋದು ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾವು ಇದನ್ನ ಕಾನೂನಾತ್ಮಕವಾಗಿ ಸರಿಯಾದಂತ ಮೊದಲು ಮಾಹಿತಿಗಳು ಸರಿಯಾದಂತ ರೀತಿಯಲ್ಲಿ ಇದನ್ನ ಆಗ್ತಾ ಇರಲಿಲ್ಲ. ಪೊಲೀಸರು ಕೇಸ್ ಬುಕ್ ಮಾಡ್ತಾ ಇದ್ರು, ಆ ಕೇಸ್ ಆಧಾರದ ಪ್ರಕಾರ ನಡೀತಾ ಇತ್ತು. ನಾವೇ ಅದನ್ನ ಎಲ್ಲ ಚರ್ಚೆ ಮಾಡಿದಾಗ ಈ ನಮ್ಮ ಇದರನ್ನೇ ಮಾಡಬೇಕಾಗ್ತದೆ ಅಂತ ನಾವು ಅದನ್ನು ತೀರ್ಮಾನ ಮಾಡಿ ಈಗ ಅದನ್ನ ಮುಂದಿನ ಎಲ್ಲ ಪ್ರಕರಣಗಳು ಅದೇ ರೀತಿ ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆ ಜೊತೆ ಕೂಡ ಚರ್ಚೆ ಮಾಡಿದೀವಿ. ನಾವು ಅದನ್ನ ಅದೇ ರೀತಿ ಮಾಡ್ತೀವಿ. ಮತ್ತೆ ಅವ್ರು ಹೇಳಿದಾಗೆ ನಕಲಿ ವೈದ್ಯರು ಇರ್ಬೋದು, ವೈದ್ಯರು ಇರ್ಬೋದು, ಈಗ ಒಬ್ರು ಮೈಸೂರಿನವರೊಬ್ರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರು ಈ ಪ್ರಕರಣದಲ್ಲಿ ನೇರವಾಗಿ ಆರೋಪಿ ಆಗಿರಲಿಲ್ಲ, ಇವತ್ತು ಅವರು ಆಯುರ್ವೇದ ಡಾಕ್ಟ್ರು. ಆದರೆ ಇದರಲ್ಲಿ ಅವರ ಈ ಜಾಲ ಅವರು ಸುತ್ತ ಬರಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಮೇಲೆ ಕೇಸು ಬುಕ್ ಆಗಿರಲಿಲ್ಲ. ಆ ರೀತಿಯಾಗಿ ಇದರಲ್ಲಿ ಒಳಗಿನವರು ಕೂಡ ಇರ್ತಾರೆ, ಹೊರಗಿನವರು ಕೂಡ ಇರ್ತಾರೆ. ಆದ್ದರಿಂದ ಖಂಡಿತವಾಗಿಯೂ ಇದು ಇನ್ನೂ ಹೆಚ್ಚು ಗಟ್ಟಿ ಮಾಡೋದಕ್ಕೆ ನಾವು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದೀವಿ. ನಮ್ಮ ಸಕ್ಷಮ ಪ್ರಾಧಿಕಾರ ಕೂಡ ಈಗ ಆಕ್ಟಿವ್ ಆಗಿದ್ದಾರೆ. ಯಾವುದೇ ಈ ಥರ ಬಂದರೆ ನಮ್ಮ ಡಿ ಎಚ್ ಗಳಿಗೆ ಹೇಳಿ ಅವ್ರ ಮುಖಾಂತರ ಅಲ್ಲಿ ಕೇಸ್ಗಳನ್ನು ಬುಕ್ ಮಾಡಿಸುವಂಥದ್ದು ಕೂಡ ಈಗ ನಾವು ಮಾಡಿಸ್ತಾ ಇದ್ದೀವಿ. ವೆಂಕಟೇಶ್, ನಾನು ಎಷ್ಟು ಜನ ವೈದ್ಯರು ಭಾಗಿಯಾಗಿದ್ದಾರೆ, ಎಷ್ಟು ಜನ ನಕಲಿ ವೈದ್ಯರು ಭಾಗಿಯಾಗಿದ್ದಾರೆ, ಆಮೇಲೆ ಪಿ ಸಿ ಪಿ ಎನ್ ಡಿ ಟಿ ಪ್ರಕಾರ ಎಷ್ಟು ನೀವು ದೂರನ್ನ ಸಲ್ಲಿಸಿದಿರಿ, ಸಕ್ಷಮ ಪ್ರಾಧಿಕಾರ ಎಷ್ಟು ಕಡೆ ದೂರು ಸಲ್ಲಿಸಿದಿರಿ, ಆಸ್ಪತ್ರೆ ಲೈಸೆನ್ಸ್ ಅನ್ನ ರದ್ದುಪಡಿಸಿದಿರಾ ಅಂತ ನಾನು ಕೇಳಿದ್ದೆ. ಹೇಳಿ ಸಚಿವ. ಈ 23 ಆಸ್ಪತ್ರೆಗಳ ಮೇಲೆ ಕೇಸ್ ನಾವು ದಾಖಲೆ ಮಾಡಿದ್ದೇವೆ ಈ ವರ್ಷ. ಅದೇ ಹೇಳಿದೆ ಮೊದಲು, ಕಳೆದ 21 ವರ್ಷದಲ್ಲಿ 100 ಕೇಸ್ ಆಗಿರಲಿಲ್ಲ, ನಾವು ಈ ವರ್ಷದಲ್ಲೇ 23 ಕೇಸ್ ಹಾಕಿದ್ದೀವಿ. ಸೊ ಅದು ಆ ಕೇಸಸ್ಸು ಆ ಕೋರ್ಟ್ಗಳ ಮುಖಾಂತರ ಅಲ್ಲಿ ತೀರ್ಮಾನ ಆಗ್ತದೆ ಒಂದು. ಆದರೆ ನಾವು ಅದಕ್ಕೆ ನಮ್ಮ ಇಲಾಖೆಯಿಂದ ಅಧಿಕಾರಿಗಳಿಗೆ ಕರೆಕ್ಟಾಗಿ ಇದನ್ನು ಕೇಸ್ಗಳು ಫೈಲ್ ಮಾಡಬೇಕು, ಫಾಲೋಅಪ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಎ ಜಿ ಒ ಜೊತೆಯೂ ಕೂಡ ಚರ್ಚೆ ಮಾಡಿ ಲೀಗಲ್ ಆಗಿ ಏನೇನು ಮಾಡೋದಕ್ಕೆ ಒಳ್ಳೊಳ್ಳೆ ಲಾಯರ್ಸನ್ನು ಕಳಿಸಿ ಅದರಲ್ಲಿ ಆರ್ಗ್ಯೂ ಮಾಡೋದು ಕೂಡ ಆಗಬೇಕು ಅಂತ ಹೇಳಿದ್ದೀವಿ. ಮತ್ತು ಇನ್ನೊಂದು ಮಾಹಿತಿ ತಾವು ಕೇಳಿದಂಥ, ಸದ್ಯಕ್ಕೆ ಆ ಮಾಹಿತಿ ಇಲ್ಲ, ಎಷ್ಟು ಜನ ನಕಲಿ ವೈದ್ಯರಿದ್ದಾರೆ, ಎಷ್ಟು ಜನ ವೈದ್ಯರಿದ್ದಾರೆ. ಅದು ಈಗಾಗಲೇ ಒಂದು ಕೇಸ್ ನಿಮ್ಗೆ ಕೊಟ್ಟೆ, ಒಬ್ಬ ಆಯುರ್ವೇದ ಡಾಕ್ಟ್ರು ನಮ್ಮ ಇಲಾಖೆಯವರೇ, ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮತ್ತು ಕೆಲವು ಗ್ರೂಪ್ ಡಿ, ಅದನ್ನು ನಮ್ಮ ಉತ್ತರದಲ್ಲಿದೆ, ಗ್ರೂಪ್ ಡಿ ಒಬ್ಬ ಕಾಂಟ್ರಾಕ್ಟ್ ಮೇಲಿದ್ದವನು, ಅವನ್ನ ಈಗ ಅವನ್ನ ನಾವು ಕೆಲಸದಿಂದ ವಜಾ ಮಾಡಿದ್ದೀವಿ. ಸೊ ಈ ಥರದ್ದೆಲ್ಲ ಇದೆ. ಆದರೆ ಇನ್ನೂ ಸ್ಪಷ್ಟ ಮಾಹಿತಿ ಬೇಕಾದ್ರೆ ಆಮೇಲೆ ನಿಮಗೆ ನಾನು ಕೊಡಿಸ್ತೀನಿ. ಏನಿಲ್ಲ, ಹೋದ ಸಾರಿನೂ ಇದೇ ವಿಷಯ ನಮ್ಮಲ್ಲಿ ಡಿಸ್ಕಷನ್ ಆಗಿತ್ತು. ನಮ್ಮ ಅಕ್ಕ ಉಮಾಶ್ರೀ ಅವ್ರು ಕೇಳಿದ್ರು ಸರ್, ಹೋದ ಸಾರಿ ಇದೇ ಪ್ರಶ್ನೆ ಬಂದಿತ್ತು ಸರ್. ಮಾನ್ಯ ಸಚಿವರೇ, ಹೋದ ಸಾರಿ ಇದೇ ಪ್ರಶ್ನೆ ಬಂದಿತ್ತು, ನಮ್ಮ ಉಮಾಶ್ರೀ ಅಕ್ಕ ಕೇಳಿದ್ರು ಈ ಭ್ರೂಣ ಹತ್ಯೆನ ಕೊಲೆಗೆ ಸಮಾನಾಂತರವಾಗಿ ಒಂದು ಕಾಯ್ದೆ ತಗೊಂಬನ್ನಿ ಅಂತ.
ತಾವೆಲ್ಲ ಆಗ್ಬೋದು, ಇದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರಿ, ಅದು ಎಲ್ಲಿಗೆ ಬಂದಿದೆ ಅಂತ ತಾವು ಹೇಳ್ಬೇಕು ಸರ್. ಯಾಕೆಂದ್ರೆ ಭ್ರೂಣಹತ್ಯೆನೂ ಇಟ್ ಇಸ್ ಈಕ್ವಲ್ ಟು ಮರ್ಡರ್. ಈ ಗಲ್ಲು ಈ ಪ್ರಾಣ ವಧೆನೂ ಮರ್ಡರ್ಗೆ ಸಮಾನ. ನೀವು ಹೋದ ಸಾರಿನೂ ಹೇಳಿದ್ರಿ ಇದನ್ನು ಪರಿಶೀಲನೆ ಮಾಡ್ತೀನಿ ಅಂತ, ದಯವಿಟ್ಟು ಏನಾಗಿದೆ ಅಂತ ಹೇಳ್ಬೇಕು. ಅದಕ್ಕೆ ಸಚಿವರು ಉತ್ತರ ಕೊಡಿ, ಅವ್ರು ಕೇಳಿರೋ ಪ್ರಶ್ನೆ. ಇಲ್ಲ, ಇದು ಕಾನೂನುಗಳಲ್ಲಿ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಅದನ್ನೆಲ್ಲ ನಾವು ಒಂದು ಅಮೆಂಡ್ಮೆಂಟ್ ತರಬೇಕಾಗ್ತದೆ, ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಇದುವರೆಗೂ ಒಂದು ಆಸ್ಪತ್ರೆ, ಮಾತಾ ಆಸ್ಪತ್ರೆ ಮೈಸೂರನ್ನು ನಾವು ಕ್ಯಾನ್ಸಲ್ ರದ್ದು ಮಾಡಿದ್ದೀವಿ, ಒಂದು ಆಸ್ಪತ್ರೆ. ಇದು ಉಳಿದಿರೋದು ಕೇಸಿನ ಆಧಾರದ ಮೇಲೆ ತೀರ್ಮಾನಗಳಾಗ್ತದೆ. ಶರವಣ 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 ಅವರು ಕಾನೂನು ತಿದ್ದುಪಡಿ ತರ್ತೀವಿ ಅಂತ ಹೇಳಿದ್ರಿ, ತಾವ್ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಲ್ವಲ್ಲ ಅವ್ರಿಗೆ. ಶರವಣ ಅವರು, ಬರೀ ನೋಡ್ತೀವಿ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಶರವಣ, ಇಲ್ಲ ಈಗ ಇರುವಂತ ಕಾನೂನುಗಳು ಕೂಡ ಸರಿಯಾಗಿದೆ, ಇರುವಂತ ಕಾನೂನುಗಳನ್ನೇ ನಾವು ಸರಿಯಾಗಿ ಕಾನೂನು ಮಾಡಿದ ತಕ್ಷಣ ಬದಲಾವಣೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇರುವಂತ ಕಾನೂನು ಕೂಡ ಇವತ್ತು ಕಾಗ್ನೈಸಬಲ್ ಅಫೆನ್ಸ್ ಇದೆ, ಅವ್ರಿಗೆ ಬೇಲ್ ಸಿಕ್ಕೋದಿಲ್ಲ. ನಾವು ಇರುವಂತ ಕಾನೂನುಗಳನ್ನೇ ಸರಿಯಾದಂತ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ರೆ ಎಷ್ಟು ನಿಯಂತ್ರಣಕ್ಕೆ ಬರ್ತದೆ, ಜೀವಾವಧಿ ಶಿಕ್ಷೆ ಮಾಡ್ಬಿಡ್ತೀವಿ ಅಂತ ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲವೂ ಕೂಡ ಫೇಲ್ಯೂರ್ ಸಾಕಿದೆ. ಗಂಭೀರವಾದಂತಹ ಮಾನ್ಯ ಸಭಾಪತಿಗಳೇ, ಗಂಭೀರವಾದಂತಹ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲವೂ ಗಂಭೀರವಾಗಿರುತ್ತೆ, ಆದ್ರೆ ಇದು ಅತಿ ಗಂಭೀರವಾದ ಕಾನೂನಲ್ಲಿ ಇನ್ನು ಬಲಾಢ್ಯವಾದಂತಹ ತಿದ್ದುಪಡಿಗಳಾಗಬೇಕು. ಅಥವಾ ಹೊಸ ಕಾನೂನು ಬರಬೇಕು. 29ನ್ನ ಸನ್ಮಾನ್ಯ ಇಂಧನ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಚಿವರು, ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಗ್ರಹಜ್ಯೋತಿ ಯೋಜನೆಯಡಿಯಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಪಡೆಯಲು ಎಷ್ಟು ಜನ ನೋಂದಾಯಿಸಿದ್ದಾರೆ ಮತ್ತು ಫಲಾನುಭವಿಗಳ ಸಂಖ್ಯೆ ಎಷ್ಟು, ಅದನ್ನು ಜಿಲ್ಲಾವಾರು ಕೊಡಿ ಅಂತ ಕೇಳಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.